ಸಮಸ್ತ ಕನ್ನಡ ನಾಡಿನ ಜನತೆಗೆ 68ನೇ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳಿಗೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ವಾಕ್ಯದೊಂದಿಗೆ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯಿಂದ ಕರ್ನಾಟಕ ರಾಜ್ಯದಾದ್ಯಂತ ಮನೆ ಮನೆಗಳಲ್ಲಿ ಅರಿಶಿನ ಕುಂಕುಮ ಸಂಕೇತವಾಗಿರ್ತಕ್ಕಂಥ ನಮ್ಮ ಧ್ವಜವನ್ನು ತಾವೆಲ್ಲರೂ ಕೂಡ ನಾಳೆ ಮುಂಜಾನೆ 9 ಗಂಟೆಗೆ ಆರಿಸಿ ನಿಮ್ಮ ನಿಮ್ಮ ಮನೆಗಳ ಮುಂಭಾಗಲಲ್ಲಿ ಮತ್ತು ದಿನಪ್ರತಿ ಕನ್ನಡದ ಬಗ್ಗೆ ಸಾಕ್ಷರತವನ್ನು ಮೂಡಿಸತಕ್ಕಂಥ ಕೆಲಸ, ಕನ್ನಡ ಉಳಿಸೋದ್ರ ಬಗ್ಗೆ, ಕನ್ನಡ ಬೆಳೆಸೋದ್ರ ಬಗ್ಗೆ, ಕನ್ನಡ ಕಲಿಸೋದ್ರ ಬಗ್ಗೆ ತಾವೆಲ್ಲರೂ ಕೂಡ ಅತಿ ಹೆಚ್ಚು ಮಹತ್ವವನ್ನು ಕೊಟ್ಟು ಕರ್ನಾಟಕದ ಕನ್ನಡ ನಾಡಿನ ಮಕ್ಕಳಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಅರಿಶಿನ ಕುಂಕುಮ ಸಂಕೇತವಾಗಿರ್ತಕ್ಕಂಥ ನಮ್ಮ ಕನ್ನಡದ ಸಮೃದ್ಧಿ ಬೆಳಗಲಿ ಅಂತೇಳಿ ಈ ಮೂಲಕ ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೂ ಹಾಗೂ ಸಮಸ್ತ ನಾಡಿನ ಕನ್ನಡ ಕುಲಕೋಟಿ ಬಾಂಧವರಿಗೂ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ರಾಜ್ಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಕೃಷ್ಣಮೂರ್ತಿಯಾದ ನಾನು ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ ತಾಯಿ.